ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನ್ ಲಕ್ಷ್ಮಿ ಬಿರಾದಾರ್. ಕೊನೆಗೂ ಸಿಕ್ಕಿಬಿದ್ದ ಮಹಾದೇವಪ್ಪ ಸಾವುಕಾರ್ ಭೈರ್ಗೋಂಡ್. ಭೀಮಾ ತೀರದ ಗಂಗಾಧರ್ ನಿಗೂಢ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಹಾದೇವ ಸಾವುಕಾರ್ ಭೈರ್ಗೋಂಡ್ರನ್ನ ಅವರ ಕೆರೂರು ನಿವಾಸದಲ್ಲಿ ಸಿಆರ್ಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆರೋಪಿಗಾಗಿ ಕಳೆದ ಒಂದು ತಿಂಗಳಿಂದ ಹುಡುಕಾಟ ನಡೆದಿದ್ದು, ನ್ಯಾಯಾಲಯಕ್ಕೆ ಹಾಜರಾಗುವಂತೆ ವಿಜಯಪುರ ಜಿಲ್ಲಾ ನ್ಯಾಯಾಲಯ ಸೂಚಿಸಿತ್ತು. ಆದರೂ ಮಹಾದೇವ ಸಾವುಕಾರ್ ಭೈರ್ಗೋಂಡ್ ತಲೆಮರೆಸಿಕೊಂಡಿದ್ದರು. ತಡರಾತ್ರಿ ಮನೆಗೆ ಆಗಮಿಸಿದ್ದ ಮಹಾದೇವಪ್ಪ ಸಾವುಕಾರ್ ಭೈರ್ಗೋಂಡ್ ಸುಳಿವು ಪಡೆದ ಸಿಆರ್ಡಿ ಅಧಿಕಾರಿಗಳು ಚಡ್ಚನ್ ಪೊಲೀಸರ ನೆರವಿನಿಂದ ಬಂಧಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಗಂಗಾಧರ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮಹಾದೇವ ಭೈರ್ಗೋಂಡ್ ಪತ್ತೆಗೆ ವ್ಯಾಪಕ ಜಾಲ ಬೀಸಿದ್ದ ಸಿಆರ್ಡಿ ಅಧಿಕಾರಿಗಳಿಗೆ ಕೊನೆಗೂ ತಮ್ಮ ಮನೆಯಲ್ಲೇ ಮಹಾದೇವಪ್ಪ ಸಾವುಕಾರ್ ಭೈರ್ಗೋಂಡ್ ಸಿಕ್ಕಿಬಿದ್ದಿದ್ದಾರೆ. ಬಿಇ ಪದವೀಧರ ಬಾಯಿ ಕೃಷಿಕಾಯಕ. ಚಡ್ಜಣ್ ಸಮೀಪದ ಲೋಣಿ ಗ್ರಾಮದ ಗೋಟ್ಯಾಡ್ ರಸ್ತೆಯಲ್ಲಿರುವ ರೈತ ರೇವಪ್ಪ ಕೋಳಿ ಅವರ ಸಹೋದರ ಸಿದ್ಲಿಂಗ್ ಜೊತೆ ಸೇರಿ ತಮ್ಮ ಹೊಲದಲ್ಲಿ ಬೈಕ್ಗೆ ಕುಂಟಿ ದಿಂಡ ಕಟ್ಟಿ ಹರತಿ ಉಳುಮೆ ಹುಡುವ ಮೂಲಕ ಬಡ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಹೊಲ ಉಳುಮೆ ಮಾಡುವ ಮೂಲಕ ರೈತರಿಗೆ ಮಾದರಿಯಾಗಿದ್ದಾರೆ. ಇವರು ಬಿಎ ಪದವೀಧರರಾಗಿದ್ದರೂ ಸರಿಯಾದ ಕೆಲಸ ಸಿಗದ ಕಾರಣ ಕೃಷಿ ಕಾಯಕದಲ್ಲಿ ಆಸಕ್ತಿ ಹೊಂದಿ ಇದನ್ನೇ ತನ್ನ ಕಾಯಕವಾಗಿ ನಡೆಸಿಕೊಂಡು ಬಂದಿದ್ದಾರೆ. ರೈತ ರೇವಪ್ಪ ಹಾಗೂ ಸಿದ್ಲಿಂಗ ಸೇರಿ ತಮ್ಮ ಹೊಲದಲ್ಲಿ ಬೈಕ್ಗೆ ಕುಂಟಿ ದಿಂಡನ್ನ ಕಟ್ಟಿ 2 ಗಂಟೆಗೆ 3 ಎಕರೆ ತೊಗರಿ ಬೆಳೆಯಲ್ಲಿ ಹರತಿ ಹೊಡೆದು ಬಡ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಬೈಕ್ ಮೂಲಕ ಯಾವ ರೀತಿ ಬೇಸಾಯ ಮಾಡಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ತಮ್ಮ ಬೈಕ್ಗೆ 1 ಲೀಟರ್ ಪೆಟ್ರೋಲ್ ಹಾಕಿ 3 ಎಕರೆ ತೊಗರಿ ಬೆಳೆಯಲ್ಲಿ ಹರತಿ ಹೊಡೆದು ಗ್ರಾಮೀಣ ಭಾಗದ ರೈತರಿಗೆ ಮಾದರಿಯಾಗಿದ್ದು, ಬೈಕ್ ಹರತಿಯಿಂದ ಕಡಿಮೆ ಖರ್ಚು ಜಾಸ್ತಿ ಉಳಿತಾಯ ಮಾಡಬಹುದು ಎನ್ನುತ್ತಾರೆ ರೇವಪ್ಪ ಕೋಳಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.